ೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮನಿಯಿಂದ ಬ್ಯಾಂಕ್ ಇನ್ನು ಕೂಡ ನಡೀತಾ ಇದೆ ಅಂಡ್ ಈಗಾಗಲೇ ಸಖತ್ತು ಇದ್ದೀನಿ ಅಂತಾನೆ ಹೇಳ್ಬೋದು ಅದಕ್ಕೆ ರೀಸನ್ನು ಇವತ್ತು ಮನಿಯಿಂದ ಬ್ಯಾಂಕಲ್ಲಿ ನಮಗೆ ಜಾನ್ಸಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಎಸ್ ಜಾನ್ಸಿನ್ ಅವರು ಬಂದಾಗಂತೂ ನಾನಂತೂ ತುಂಬ ಖುಷಿಯಾಗಿದ್ದೆ ಬಟ್ ಅವರ ನ ನೋಡ್ತಾ ಇದ್ರೆ ಏನು ಗುರು ಈ ರೀತಿ ಹಾಕೊಂಡು ಬಂದಿದಾರಲ್ಲ ಅಂತ ಸ್ವಲ್ಪ ಡೌಟ್ ಬಂದ್ಬಿಡ್ತು ಅವರು ಖರ್ಚಿಪ್ ತೆಗೆದ್ಬಿಟ್ಟು ನೆವರ್ ಗಿವ್ ಅಪ್ ಅಂತ ಇರುತ್ತಲ್ಲ ಅದ್ರ ಬದಲು ಇವತ್ತು ನಮಗೆ ದ ಲಾಸ್ಟ್ ಟೈಮ್ ಇಸ್ ನಾವ್ ಅಂತ ಇರುತ್ತೆ ಆ್ಯಂಡ್ ಅವರ ಟಿ ಇಂದಗಡೆ ಆಫ್ಟರ್ ದಿಸ್ ಯು ಕಾಂಡ್ ಸೀಮಿ ಅಂತಲೂ ಕೂಡ ಬರೆದಿರುತ್ತೆ ಇದೇನು ಗುರು ಈ ರೀತಿ ಹಾಕೊಂಡು ಬಂದಿದಾರಲ್ಲ ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಸೀದಾ ಮನೆಯಿಂದ ಬ್ಯಾಂಕ್ ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು ನಮ್ಮ ಜಾನ್ಸಿನ ಅವರು ಇವತ್ತು ನಾನು ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿಬಿಡ್ತಾರೆ ಲಿಟ್ರಲಿ ನನಗಂತೂ ಸಖತ್ತು ಶಾಕ್ ಆಯಿತು ಏನ್ ಗುರು ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಸಡನ್ ಆಗಿ ಬರ್ತಾ ಇದ್ದಾರಲ್ಲ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾ ಇದ್ದಾರಲ್ಲ ಅದು ಮನಿಯಿಂದ ಬ್ಯಾಂಕಲ್ಲಿ ಅಂತ ನಾನಂತೂ ತುಂಬನೇ ಶಾಕ್ ಅಂಡ್ ನಮ್ಮ ಜಾನ್ಸಿನ್ ಅವ್ರು ಕೂಡ ಹೇಳ್ತಾರೆ ಹೌದು ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅಲ್ವಾ ಮನೆಯಿಂದ ಬ್ಯಾಂಕಲ್ಲಿ ಯಾಕೆ ನಾನು ರಿಟೈರ್ಮೆಂಟ್ನ ತಗೋತಾ ಇದ್ದೀನಿ ಅಂತ ಯಾಕಂದರೆ ಟೊರಾಂಟೊ ನನ್ನ ಫೇವ್ರೆಟ್ ಎರೆನಾ ಸೊ ಡಬ್ಲ್ಯೂ ಡಬ್ಲ್ಯೂಇ ಎಲ್ಲೇ ಇರಲಿ ಯಾವ ರೀತಿಯೇ ಇರಲಿ ಹಾಟ್ ಆಗಿರಲಿ ಕೋಲ್ಡ್ ಆಗಿರಲಿ ಟೊರಾಂಟೊ ಕೆನಡಾದ ಜನ ಶೋ ಅಪ್ ಮಾಡ್ತಾರೆ ನನ್ನ ನ ಅನೌನ್ಸ್ ಮಾಡ್ತಾ ಇದ್ದೀನಿ ಬಟ್ ಇನ್ನು ರಿಟೈರ್ಡ್ ಆಗಿಲ್ಲ ಡಬ್ಲ್ಯೂ ಆರ್ ರಾ ಮುಂದಿನ ವರ್ಷ ನೆಟ್ಫ್ಲಿಕ್ಸ್ಗೆ ಹೋಗ್ತಾ ಇದೆ ಅಂಡ್ ಆ ಒಂದು ರಾ ಅಲ್ಲಿ ನಾನಿಲ್ಲ ಅಂದ್ರೆ ಹೇಗೆ ಅಲ್ವಾ ಅಲ್ಲಿಗೆ ನಾನು ಬರ್ತಾ ಇದ್ದೀನಿ ಅಂಡ್ ರಾಯಲ್ ರಂಬಲಲ್ಲೂ ಕೂಡ ನಾನು ಇರ್ತೀನಿ ಪ್ರಾಬಬ್ಲಿ ಅದು ನನ್ನ ಲಾಸ್ಟ್ ರಾಯಲ್ ರಂಬಲ್ ಆಗ್ಬೋದು ಅಂಡ್ ಎಲಿಮಿನೇಷನ್ ಚೇಂಬರಲ್ಲೂ ಕೂಡ ಕೂಡ ನಾನು ಇರ್ತೀನಿ ಅಂಡ್ ಅದು ಕೂಡ ನನ್ನ ಲಾಸ್ಟ್ ಎಲಿಮಿನೇಷನ್ ಚೇಂಬರ್ ಆಗ್ಬೋದು ಅಂಡ್ ಲಾಸ್ ವೇಗಾಸ್ ರಸ್ಸಲ್ ಮೇನಿಯಾದಲ್ಲೂ ಕೂಡ ನಾನು ಇರ್ತೀನಿ ಆ್ಯಂಡ್ ಅದು ನನ್ನ ಲಾಸ್ಟ್ ರಸ್ಸಲ್ ಮೇನಿಯಾ ಆಗ್ಬೋದು ಅಂಡ್ ಇಲ್ಲಿಗೆ ಬಂದು ನಾನು ನನ್ನ ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಜಾನ್ಸಿನ್ ಅವರು ತಿಳಿಸ್ತಾರೆ ಗೈಸ್ ನನಗಂತೂ ಶಾಕ್ ಆಯಿತು ನಾನು ಏನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಾನ್ಸಿನ ಅವರು ಬರ್ತಾರೆ ಅಂತ ಇನ್ನೊಂದು ಅರ್ಧ ಗಂಟೆ ಮುಂಚೆ ನನಗೆ ಗೊತ್ತಾಯಿತು ಓಕೆ ಬರ್ತಾ ಇದ್ದಾರಲ್ಲ ಅಂತ ಎದ್ದು ಕೂಡಲೇ ಟೆಕ್ಸ್ಟ್ಗಳು ಬಂತು ಜಾನ್ಸನ್ ಅವರು ಬರ್ತಾ ಇದ್ರಲ್ಲ ನೋಡೋಣ ಶೋನ ಅಂತ ಬಟ್ ಈ ರೀತಿ ಶಾಕ್ ನ ತಗೊಂಡ್ ಬರ್ತಾ ಇದಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಾದ್ಮೇಲೆ ನಮ್ಮ ಜಾನ್ಸನ್ ಅವರು ಹೇಳ್ತಾರೆ ನನಗೆ ಗೊತ್ತು ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಶಾಕ್ ಆಗಿದೆ ಅಂತ ಬಟ್ ನಿಮ್ಮೆಲ್ಲರ ಈ ಒಂದು ಶಾಕಿಂಗ್ ಪ್ರಶ್ನೆಗಳಿಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ ನಾನು ಮನೆಯಿಂದ ಬ್ಯಾಂಕ್ ಶೋ ಮುಗಿದ್ಕೊಡ್ಲೇನೆ ಪ್ರೆಸ್ ಗೆ ಬರ್ತಾ ಇದ್ದೀನಿ ಅಂಡ್ ನಿಮ್ಮೆಲ್ಲರ ಪ್ರಶ್ನೆಗಳೇನಿದೆ ಅದಕ್ಕೆಲ್ಲದಕ್ಕೂ ಕೂಡ ನಾನು ಆನ್ಸರ್ನ ಕೊಡ್ತೀನಿ ಅಂತ ನಮ್ಮ ಜಾನ್ಸನ್ ಅವರು ಅಫಿಷಿಯಲ್ ಆಗಿತ್ತು ತಿಳಿಸಿದ್ದಾರೆ ಗಾಯ್ಸ್ ನಮ್ಮ ಜಾನ್ಸಿನ್ ಅವರು ತಿಳಿಸ್ತಿರೋ ಪ್ರಕಾರ ಅವರು ಮಂಡೇ ನೈಟ್ ರಾಗೆ ಬರ್ತಾರಂತೆ ಅಂದರೆ ಜನವರಿ ಮೊದಲ ತಾರೀಕಿನ ಮಂಡೇ ನೈಟ್ ರಾಗೆ ಬರ್ತಾರಂತೆ ಅದಾದಮೇಲೆ ರಾಯಲ್ ರಂಬಲ್ಗೆ ಬರ್ತಾರಂತೆ ಆ್ಯಂಡ್ ಅದಾದಮೇಲೆ ಎಲಿಮಿನೇಷನ್ ಚೇಂಬರ್ಗೂ ಕೂಡ ಬರ್ತಾರಂತೆ ಆ್ಯಂಡ್ ಫೈನಲಿ ಅವರ ರಿಟೈರ್ಮೆಂಟ್ ಮ್ಯಾಚು ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ ಆ್ಯಂಡ್ ಫ್ಯಾನ್ಸ್ ತಲೆಯಲ್ಲಿ ಏನೇನು ಪ್ರಶ್ನೆಗಳಿರುತ್ತೋ ಅದನ್ನೆಲ್ಲದನ್ನು ಕೂಡ ಇವತ್ತು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೇಳ್ತಾರೆ ಅದಕ್ಕೆ ನಮ್ಮ ಜಾನ್ಸನ್ ಅವರು ಕೂಡ ಉತ್ತರನ ಕೊಡ್ತಾರೆ ಆ್ಯಂಡ್ ಆಗ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ನಮ್ಮ ಜಾನ್ಸನ್ ಅವರು ಬಂದ್ರಲ್ಲ ಇದು ನನ್ನ ರಿಯಾಕ್ಷನ್ ಆಗಿತ್ತು ನಿಜವಾಗ್ಲೂ ನನಗಂತೂ ತುಂಬಾನೇ ಶಾಕ್ ಆಗ್ತಾ ಇದೆ ನಿಮಗೆ ಏನು ನಮ್ಮ ಜಾನ್ಸಿನ ಅವರು ಬಂದು ಇವತ್ತು ನಾನು ರಿಟೈರ್ಡ್ ಆಗ್ತಾ ಇದೀನಿ ಅಂತ ಅನೌನ್ಸ್ ಮಾಡಿದಾಗ ಲಿಟ್ರಲಿ ಏನು ಗುರು ಅಂತ ನನಗ್ ತಲೆನೇ ಕೆಟ್ಟೋಗ್ಬಿಡ್ತು ಏನ್ ಇದೆ ಇಷ್ಟು ಬೇಗ ರಿಟೈರ್ಡ್ ಆಗ್ತಾ ಇದರ ಅಂತ ಸದ್ಯ ಆಗಿಲ್ಲ ರಾಯಲ್ ರಂಬಲ್ ಎಲಿಮಿನೇಷನ್ ಚೇಂಬರ್ ರಸ್ಸಲ್ ಮೇನಿಯಾ ಇನ್ನು ನಮ್ಮ ಜಾನ್ಸಿನ್ ಅವ್ರಿಗೋಸ್ಕರ ಇದೆ ನೋಡೋಣ ಆಗ ನಮ್ಮ ಜಾನ್ಸಿನ ಅವರ ಈ ಒಂದು ಡಬ್ಲ್ ಡಬ್ಲ್ಯೂ ಇ ಯಾವ ರೀತಿ ಇರುತ್ತೆ ಅಂತ ಅಂಡ್ ಫೈನಲಿ ರಸ್ಸಲ್ ಮೇನಿಯಾದಲ್ಲಿ ಅವರು ನಿಜವಾಗ್ಲೂ ರಿಟೈರ್ಡ್ನ ಆಗ್ತಾರ ರಿಟೈರ್ಮೆಂಟ್ನ ತಗೋತಾರ ಅನ್ನೋದನ್ನ ನಾವು ಪ್ರೆಸ್ ಕಾನ್ಫರೆನ್ಸ್ ಅಲ್ಲೇ ಕನ್ಫರ್ಮ್ ಮಾಡಿ ತಿಳ್ಕೊಬೇಕು ನೋಡೋಣ ಗೈಸ್ ಏನೇನಾಗುತ್ತೆ ಅಂತ ಇನ್ನು ಮನೆಯಿಂದ ಬ್ಯಾಂಕ್ ಬರ್ತಾ ಇದೆ ಎಂಜಾಯ್ ಮಾಡಿ ಶೋ ಫುಲ್ಲು ಮುಗಿದ್ಮೇಲೆ ರಿವ್ಯೂನ ತೊಗೊಂಡು ಬರ್ತೀನಿ